ನಾನು ರವಿ ಸರ್ ಮನೆಯಲ್ಲಿ ಇದ್ದಂತ ಸಮಯ ಅದು ಆ ಟೈಮ್ ಅಲ್ಲಿ ಅಂಜನಾಗರಾಜ್ ಬಂದ್ಬಿಟ್ಟು ರವಿಗೆ ಕೇಳಿದಾನೆ ಒಂದು ಸಿನಿಮಾ ಇದೆ ಹರಿ ಮಾಡಿದ್ರೆ ಚೆನ್ನಾಗಿರ್ತದೆ ಇದೊಂದು ಮಾಡಬಹುದು ಕೇಳು ಅವನಿಗೆ ಅವನು ಮುಂಚೆನೇ ಒಂದ್ಸತಿ ಹೇಳಿದಾನ ಅಂತ ದರ್ಶನ್ ಸರ್ ಅಂದ್ರೆ ಅವನು ಇಷ್ಟ ಮಾಡ್ತಾನೆ ಅವನು ಕೇಳು ಅಂತ ಅಂದಾಗ ಇಡಿಯಾಗಿ ಕತೆ ಕೇಳಿದಾಗ ನಾನು ಒಂದೇ ಅಣ್ಣಿಗೆ ಹೇಳಿದ್ದು ಕತೆ ಅವ್ರು ಲಾಂಚ್ ಮಾಡಕ್ ಮಾಡ್ಕೊಂಡಿಲ್ಲ ಅಣ್ಣಿ ನನ್ನ ಲಾಂಚ್ ಮಾಡಕ್ ಇರೋ ತರದ್ದು ಇದೆ ಕತೆ ಖಂಡಿತ ಈ ಸಿನಿಮಾಲಿ ಸ್ಕೋರ್ ಮಾಡಬಹುದು ನಾ ಮಾಡ್ತೀನಿ ಅಣ್ಣಿ ಅಂತ ಹೇಳಿದಾರೆ ಫಸ್ಟ್ ಸಿನಿಮಾ ಒಪ್ಪಿಕೊಂಡು ಮಾಡೋ ತರದ್ದು ಆಯ್ತು ತೂಗುದೀಪ ಸಂಸ್ಥೆ ದಿನಕರ್ ಸರ್ ಅಂಡ್ ದರ್ಶನ್ ಸರ್ ರೈಟ್ ನಮ್ಮ ತೂಗುದೀಪ ಸಹೋದರರು ನಿಮಗೆ ಏನು ಹೇಳಿದ್ದಾರೆ ಕೇಳಿ ನಮ್ಮ ವೀಕೆಂಡ್ ಟೆಂಟ್ ಅಲ್ಲಿ ಹರಿಕೃಷ್ಣ ಅನ್ನೋದಕ್ಕಿಂತ ಹೆಚ್ಚಾಗಿ ಅ ಬ್ರದರ್ ಹಾಯ್ ರಿಜಿ ಹೋಮ್ ಪ್ರೊಡಕ್ಷನ್ ನಾವು ಮೊದಲನೇ ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಜೊತೆ ಜೊತೆಯಿಂದ ಹಿಡಿದು ಇಲ್ಲಿವರೆಗೂ ಸುಮಾರು ಸಿನಿಮಾಗಳನ್ನ ನಮ್ಮ ಜೊತೆನೆ ಮಾಡ್ಕೊಂಬಂದು ಆಮೇಲೆ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ ಅನ್ನೋದಕ್ಕೆ ಪಕ್ಕದಲ್ಲಿಟ್ರು ಕೂಡ ತುಂಬ ಒಳ್ಳೆ ಮನಸ್ಸಿರೋ ಅಂತ ವ್ಯಕ್ತಿ ಬಟ್ ಅವಾಗವಾಗ ಸ್ವಲ್ಪ ಸ್ವಲ್ಪ ಸುಳ್ಳು ಹೇಳ್ತಾರೆ ಬಟ್ ಪರವಾಗಿಲ್ಲ ಸುಳ್ಳು ಒಂದು ಸ್ವಲ್ಪ ಹೊರತಾಗಿರುತ್ತೆ ನಮ್ಮ ಸಿನಿಮಾಲಿ ಜೊತೆ ಜೊತೆಲಿ ಆರು ಸಾಂಗ್ ಇತ್ತು ಆರು ಸಾಂಗ್ಗೆ ಅವ್ರು ಕೊಟ್ಟಿದ್ದೆ ಆರು ಟ್ಯೂನ್ ಅವ್ರು ಕೊಟ್ಟರು ಆರು ಟ್ಯೂನು ನಮ್ಮ ಸಿನಿಮಾಲಿ ಇತ್ತು ಸೊ ಒಂದಕ್ಕೂ ಬೇರೆ ಆಪ್ಷನ್ ಕೇಳಬೇಕು ಅನ್ನೋ ರಿಕ್ವೈರ್ಮೆಂಟ್ ನನಗೂ ಬಂದಿಲ್ಲ ಅವರು ಮಾಡಿಲ್ಲ ಜೊತೆ ಜೊತೆಯಲಿ ನಿನ್ನ ಜೊತೆಯಲಿ ಜೊತೆಯಾಗುವೆ ಜೊತೆ ಬಾ ಇನ್ನೊಂದು ಹೇಳಬೇಕಂದ್ರೆ ಹರಿ ಸರ್ರು ನಮ್ಮ ಸಿನಿಮಾಗೆ ಬರೀ ಮ್ಯೂಸಿಕ್ ಡೈರೆಕ್ಟರ್ ಅಲ್ಲ ಅವ್ರು ನನಗೆ ಎಲ್ಲನೂ ಈಸ್ ಮೈ ಫ್ರೆಂಡ್ ಈಸ್ ಮೈ ಗುರು ಈಸ್ ಮೈ ವೆಲ್ ವಿಶರ್ ಅಬೌವ್ ಆಲ್ ಈಸ್ ಲೈಕ್ ಮೈ ಎಲ್ಡರ್ ಬ್ರದರ್ ದರ್ಶನ್ ಥರನೇ ಹರಿ ಸರ್ನು ನನಗೆ ಐ ಆಮ್ ಬ್ಲೆಸ್ಡ್ ಟು ಗೆಟ್ ಹರಿಕೃಷ್ಣ ಆಸ್ ಮೈ ಮ್ಯೂಸಿಕ್ ಡೈರೆಕ್ಟರ್ ಆಲ್ ದ ಬೆಸ್ಟ್ ಹರಿಜಿ ಬ್ರದರ್ಸ್ ಬಗ್ಗೆ ನಿಮ್ಮ ಅನಿಸಿಕೆಗಳು ದರ್ಶನ್ ಸರ್ ಅನ್ನೋದು ನನಗೆ ಬಂದ್ಬಿಟ್ಟು ಒಂದು ಹೆಸರಾಗಿಲ್ಲ ಸರ್ ಅದು ನನ್ನ ಜೀವನಕ್ಕೆ ಒಂದು ಎಮೋಷನ್ ಆಗಿರ್ತದೆ ಸೊ ವೆಲ್ ಸರ್ ಅದು ಎಷ್ಟು ದೊಡ್ಡದು ಅವ್ರದ್ದು ಗುಣ ಅಂದ್ರೆ ಸುಮಾರು ಜನ ಬಂದ್ಬಿಟ್ಟು ನನ್ನ ಮೇಲೆ ಒಂದು 1000 ಕಂಪ್ಲೇಂಟ್ಸ್ ಇರ್ತದೆ ಸಾಂಗ್ ಕೊಡಲ್ಲ ಸಿಗೋದಿಲ್ಲ ತಡ್ಕೊ ಅವ್ನು ಮಾಡ್ತಾನೆ ನಿಂದೊಂದೇ ಅಲ್ಲ ಎಲ್ಲ ಸಿನಿಮಾ ಮಾಡ್ಬೇಕು ಅವನು ಮಾಡ್ತಾನೆ ಅಂತ ಹೇಳೋರು ಫಸ್ಟ್ ಫಸ್ಟ್ ನಾನು ಹೆಂಗಿದ್ದೆ ಅಂದ್ರೆ ಸರ್ ಅವ್ರು ನನ್ನ ಜೊತೆ ಜೊತೆಯಲ್ಲಿ ಪರಿಚಯ ಆದಾಗ ಮೂರು ಸಿನಿಮಾ ಅವ್ರದ್ದು ಕೊಟ್ಬಿಟ್ಟು ಭೂಪತಿ ಸ್ನೇಹನ ಪ್ರೀತಿನ ಗಜ ಮೂರು ಸಿನಿಮಾನು ಹಾಕ್ಬಿಟ್ಟು ನೀನು ಮೂರು ಸಿನಿಮಾಗೆ ನೀನು ಮ್ಯೂಸಿಕ್ ಮಾಡ್ಬೇಕು ನಾನು ಅಷ್ಟೇ ಮಾಡ್ಕೊಂಡು ಇದ್ಬಿಟ್ಟಿದ್ದೆ ಒಂದ್ ಸರ್ತಿ ನನ್ನ ಕರೆದು ನೀನ್ ಬರೀ ನನ್ನ ಸಿನಿಮಾ ಮಾತ್ರ ಮ್ಯೂಸಿಕ್ ಮಾಡ್ತಾ ಇದೀಯ ಯಾಕೆ ಅಂದ್ರೆ ಸಾಕಲ್ವಾ ಇನ್ ಮೂರು ಸಿನಿಮಾ ಕೊಟ್ಟಿದ್ರೆ ಇನ್ನೇನಕ್ ಬೇಕು ನನ್ ಬೇರೆ ಹಂಗೆಲ್ಲ ಮಾಡ್ಬಾರ್ದಿರು ನೀನ್ ನನಗ್ ಮಾತ್ರ ಬ್ರ್ಯಾಂಡ್ ಮಾಡ್ಬಿಡ್ತಾರೆ ನಿನಗೆ ಗಾಂಧಿನಗರದಲ್ಲಿ ಒಬ್ಬ ಹೀರೋ ಆಗಿ ಎಲ್ಲ ಬೇರೆ ಹೀರೋದ ಸಿನಿಮಾ ಮಾಡು ಅಂತ ಹೇಳಿದಂತ ಒಬ್ಬ ದರ್ಶನ್ ಸರ್ ಅವರಿಗೆ ಅವ್ರು ಯಾವ್ದೋ ಒಂದು ಸಿನಿಮಾ ಮಾಡಿದ್ರೆ ನೀನು ಪಾರ್ಟ್ನರ್ ಆಗು ನಮ್ಮ ಸಿನಿಮಾಲಿ ಅಂತ ಅವ್ರ ಸ್ವಂತ ಸಿನಿಮಾ ಮಾಡಿದ್ರೆ ಅವ್ರಿಗೆ ದುಡ್ಡಾಗಿರೋದಲ್ಲ ಸರ್ ನಮ್ಮಂತ ಟೆಕ್ನಿಷಿಯನ್ಸ್ ನೆಲ್ಲ ಇಟ್ಕೊಂಡು ಒಂದು ಸಿನಿಮಾ ಮಾಡ್ತಾರೆ ನನ್ನ ಪ್ರೊಡ್ಯೂಸರ್ ಮಾಡಿದವರು ಅವರು ಡಿಬಿಟ್ಸ್ ಅಂತ ಒಂದು ಸಂಸ್ಥೆ ನಾ ಮಾಡ್ತೀನಿ ಆಡಿಯೋ ಅಂದ್ರೆ ತಗೋ ಮಾಡ್ಬಿಡು ಅಂತ ಅನ್ನೋದು ನಮ್ಮ ತಪ್ಪುಗಳನ್ನ ಹಿಂದೆ ಇಟ್ಬಿಟ್ಟು ಫ್ರಂಟ್ ಅಲ್ಲಿ ನಿಂತು ಲೀಡ್ ಮಾಡುವಂತ ಕ್ಯಾರೆಕ್ಟರ್ ದರ್ಶನ್ ಸರ್ ಅದು ಹಂಗೆ ಕಾಪಾಡ್ಕೊಂಡ್ ಬರೋ ಅಂತ ಒಂದು ಕ್ಯಾರೆಕ್ಟರ್ ದಿನಕರ್ ಸರ್ ಎಲ್ಲಾರನ್ನು ಕಾಪಾಡಬೇಕು ಅನ್ನೋದು ಒಂದು ಅಮ್ಮನೆಗೆ ಬರ್ದಿಟ್ಟಂಗಿದೆ ಅದು ತೂಗುದೀಪ ಅನ್ನೋ ಒಂದು ಮನೆಗೆ ಸೊ ಈ ಸೀಟು ಅವ್ರು ಕೊಟ್ಟಿರೋದೇ ನನಗೆ ಗ್ರೀನ್ ರೈಸ್ ಮಾಡುವ ವಿಧಾನ ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಶುಂಠಿ ಪಲಾವ್ ಎಲೆ ಕಾಳುಮೆಣಸು ಜೀರಿಗೆ ಲವಂಗ ಚಕ್ಕೆ ಅನಾನಸು ನೀರು ಹಾಕಿ ರುಬ್ಬಿಕೊಳ್ಳಿ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ ಈರುಳ್ಳಿ ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ ಉಪ್ಪು ಅನ್ನ ಹಾಕಿ ಮಿಕ್ಸ್ ಮಾಡಿ ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ ದ್ರಾಕ್ಷಿ ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು ಅದಕ್ಕೆ ನೀವಾದ್ರೂ ಏನು ನಾನಾದ್ರೂ ಏನತ್ತೆ ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ ನಾನೇ ಸೋಲ್ತೀನಿ ನೀನ್ ನಮ್ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದ್ಮೇಲೆ ಇಂಥದೆಲ್ಲ ಏನಾದ್ರೂ ಒಂದ್ ಇದ್ದೇ ಇರುತ್ತೆ ಹೋರಾಟ ಮಾಡಿದ್ರು ಮತ್ತು ಮತ್ತೆ ಯಾಕಂದ್ ನ್ಯಾಯ ಸಿಗುವವರೆಗೂ ನನ್ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ ಕೂತಿದ್ಲು ಪ್ರಾಣನ ಇಟ್ಕೊಂಡಿದ್ಲು ಕಣೆ ಅಕ್ಕ ಅವಳು ಮೈ ಮೇಲೆ ನಿನ್ ಸೇರ್ಕೊಂಡು ಅವಳ ಸಂಸಾರ ಹಾಳು ಮಾಡ್ತಿದ್ಯಲ್ಲ ದೊಡ್ಡ
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ? ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ಬಿಡು. ಹಲೋ, ಏಯ್ ಪಟ್ಟಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದೀಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್